ಒಂದೇ ಒಂದು ಸಿದ್ದರಾಮೋತ್ಸವ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನೊಳಗಿನ ಶಾಸಕರನ್ನು ತನ್ನತ್ತ ಸೆಳೆತಿದೆಯಾ ಸಿದ್ದರಾಮಯ್ಯ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಒಂದು ವಿಪ್ಲವಕ್ಕೆ ರಾಜಕೀಯ ವಿಪ್ಲವಕ್ಕೆ ಇದೀಗ ಎರಡೂ ಪಕ್ಷಗಳಲ್ಲಿ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿ ಸಾಹಸ ನಿರ್ಮಾಣವಾಗಿದೆಯಾ ಇಂಥದ್ದೊಂದು ಪ್ರಶ್ನೆ ಎದ್ದೊಳೋದಕ್ಕೆ ಅನುಮಾನ ಎದ್ದೊಳೋದಕ್ಕೆ ಕಾರಣ ಇದೇ ಆಗಸ್ಟ್ ಹದಿನೈದರ ಬಳಿಕ ಮಹಾ ವಲಸೆ ಆಗತ್ತೆ ರಾಜಕೀಯ ಪಕ್ಷಗಳಲ್ಲಿ ಬಹುಮುಖ್ಯವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಸಾಕಷ್ಟು ಶಾಸಕರು ಸಿದ್ದರಾಮಯ್ಯ ಅವರ ಟೀಮ್ ಸೇರೋದಕ್ಕೆ ಸಜ್ಜಾಗಿದ್ದಾರೆ ತುದಿಗಾಲಲ್ಲಿ ನಿಂತಿದ್ದಾರೆ ಅರ್ಜಿಗಳನ್ನು ಹಾಕಿಕೊಂಡು ಕೂತಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಒಂದು ಬಾಂಬನ್ನು ಕೆ ಪಿ ಸಿ ಯ ವಕ್ತಾರರು ಸಿಡಿಸಿದ್ದಾರೆ ಹಾಗಿದ್ರೆ ಸಿದ್ದರಾಮೋತ್ಸವದ ಬಳಿಕ ಕಾಂಗ್ರೆಸ್ನ ಲಕ್ಕೆ ಬದಲಾಯ್ತಾ ಅದೃಷ್ಟ ಖುಲಾಯಿಸ್ತಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗುತ್ತೆ ಯಾಕಂದರೆ ಕೆ ಪಿ ಸಿ ಸಿಯ ವಕ್ತಾರರಾಗಿರ್ತಕ್ಕಂತಹ ಲಕ್ಷ್ಮಣ್ ಮೈಸೂರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯಲ್ಲಿನ ಒಂಬತ್ತು ಶಾಸಕರು ಜೆ ಡಿ ಎಸ್ನಲ್ಲಿನ ಹನ್ನೊಂದು ಶಾಸಕರು ಸಿದ್ದರಾಮಯ್ಯ ಅವರ ಟೀಮ್ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಆಗಸ್ಟ್ ಹದಿನೈದರ ಬಳಿಕ ಬಹುದೊಡ್ಡ ರಾಜಕೀಯ ವಿಪ್ಲವ ಆಗುತ್ತೆ ರಾಜಕೀಯದ ಮಹಾ ವಲಸೆ ಆಗುತ್ತೆ ಆ ನಂತರದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಆ ಇಪ್ಪತ್ತು ಶಾಸಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಶಾಸಕರು ಅನ್ನುವಂತಹ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಈಗಾಗಲೇ ಯಾರೆಲ್ಲ ಬರಬಹುದು ಅಂತ ನೋಡಿದ್ರೆ ಮೇಲ್ನೋಟಕ್ಕೆ ಮೊದಲಿಂದಲೂ ಒಂದು ಚರ್ಚೆ ಇತ್ತು ಜೆ ಡಿ ಎಸ್ನಿಂದ ಜಿ ಟಿ ದೇವೇಗೌಡರು ಬರಬಹುದು ಕೆ ಎಂ ಶಿವಲಿಂಗೇಗೌಡರು ಬರಬಹುದು ಗುಬ್ಬಿ ವಾಸಣ್ಣ ಬರಬಹುದು ಈಗಾಗಲೇ ಕೋಲಾರದ ಶಾಸಕರು ಶ್ರೀನಿವಾಸಗೌಡರು ನಾನಾಗಲೇ ಕಾಂಗ್ರೆಸ್ಗೆ ಸೇರಿದ್ದೀನಿ ಅನ್ನೋ ಮಾತಾಡ್ತಿದ್ದಾರೆ ಹೀಗೆ ಒಂದಷ್ಟು ನಾಯಕರಂತೂ ನೇರವಾಗಿ ಮಾತಾಡ್ತಿದ್ದಾರೆ ಒಂದು ಕಾಲನ್ನು ಜೆ ಡಿ ಎಸ್ನಿಂದ ಹಾಚೆ ಇಟ್ಟಿದ್ದಾರೆ ಇನ್ನೊಂದು ಲೆಕ್ಕಾಚಾರದ ಪ್ರಕಾರ ನಿನ್ನೆ ಜಮೀರ್ ಅಹ್ಮದ್ ಖಾನ್ ಅವರು ಬಂಡೆಪ್ಪ ಅವರನ್ನು ಕೂಡ ಭೇಟಿ ಮಾಡಿ ಬಂದರು ಎಲ್ಲೋ ಒಂದು ಕಡೆ ಬಂಡೆಪ್ಪ ಕಾಶಂಪರ್ ಕೂಡ ಕಾಂಗ್ರೆಸ್ಸಿಗೆ ಸೇರಬಹುದಾ ಅನ್ನುವಂತಹ ಒಂದು ಗುಮಾನಿ ಎದ್ದಿದೆ ಇದರ ಜೊತೆಯಲ್ಲಿ ಬಿ ಜೆ ಪಿಯಲ್ಲಿ ಯಾರು ಒಂಬತ್ತು ಜನ ಬರಬಹುದು ಯಾರೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರವನ್ನು ಕೆಡವಿ ಬಿ ಎಸ್ ವೈ ಅವರ ಸರ್ಕಾರವನ್ನು ತೊಂದರೋ ಅದರಲ್ಲಿ ಒಂದಷ್ಟು ಜನಕ್ಕೆ ಟಿಕೆಟ್ ಸಿಗೋದಿಲ್ಲ ಮುಂದಿನ ಚುನಾವಣೆಗೆ ಅನ್ನುವಂಥದ್ದು ಖಾತ್ರಿ ಆದ ಮೇಲೆ ಅವರು ಮತ್ತೆ ಗರ್ ವಾಪ್ಸಿಗೆ ಮುಂದಾಗಿದ್ದಾರೆ ಹಳೆ ಗಂಡನ ಪಾದವೇ ಗತಿ ಅಂತ ವಾಪಸ್ಸಾಗುವಂತಹ ಸಾಧ್ಯತೆ ಇದೆ ಅವರಿಗೆಲ್ಲ ಸಿದ್ದರಾಮಯ್ಯ ಅವರು ಭರವಸೆ ನೀಡಿ ಕರೆಸಿಕೊಂಡ್ರೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ನಡೀತಿದೆ ಅಲ್ಲಿಗೆ ಜೆ ಡಿ ಎಸ್ನಿಂದ ಯಾರು ಬರಬಹುದು ಬಿ ಜೆ ಪಿಯಿಂದ ಯಾರು ಬರಬಹುದು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರ ಟೀಮ್ಗೆ ಅನ್ನುವಂತಹ ಪ್ರಶ್ನೆಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಒಂದಷ್ಟು ಮುಖಗಳು ಕಾಣಿಸುತ್ತೆ ಯಾರೆಲ್ಲ ಬಾಂಬೆ ಟೀಮ್ ಇತ್ತು ಬಾಂಬೆ ಟೀಮ್ನಲ್ಲಿ ಪ್ರತಿಶತ ತೊಂಬತ್ತು ಪರ್ಸೆಂಟ್ ಅಥವಾ ಎಂಬತ್ತು ಪರ್ಸೆಂಟ್ ಜನ ವಾಪಸ್ ಬರ್ತಾರೆ ಅನ್ನೋದು ಖಾಯಂ ಆಗ್ತಿದೆ ಅಲ್ಲಿಗೆ ಇಪ್ಪತ್ತು ಹಾಲಿ ಶಾಸಕರೇನೇ ಸಿದ್ದರಾಮಯ್ಯ ಅವರ ಟೀಮ್ಗೆ ಸೇರ್ತಾರೆ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಹೊತ್ತಿಗೆ ರಿಸಲ್ಟ್ ಬಂದ ಮೇಲೆ ಯಾವ ನಂಬರ್ ಕಾಂಗ್ರೆಸ್ಗೆ ಸಿಗಬಹುದು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅದೆಷ್ಟು ಶಾಸಕರು ಬೆಂಬಲವಾಗಿ ನಿಲ್ಲಬಹುದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಬೇಕು ಅಂತ ನಿಜಕ್ಕೂ ಜೆ ಡಿ ಎಸ್ ಹನ್ನೊಂದು ಶಾಸಕರನ್ನು ಕಳ್ಕೊಳ್ಳುತ್ತೆ ಅನ್ನೋದಾದರೆ ಬಹುದೊಡ್ಡ ಲಾಸ್ ಆಗುತ್ತೆ ಜೆ ಡಿ ಎಸ್ಗೆ ಬಿ ಜೆ ಪಿ ಕೂಡ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂಬತ್ತು ಶಾಸಕರನ್ನು ಕಳ್ಕೊಂಡ್ರೆ ಬಹುದೊಡ್ಡ ನಷ್ಟ ಅನುಭವಿಸುತ್ತೆ ನಿಜಕ್ಕೂ ಇಪ್ಪತ್ತು ಶಾಸಕರು ಸಿದ್ದರಾಮಯ್ಯ ಅವರು ಟೀಮ್ ಸೇರ್ತಾರ ಒಂದು ವೇಳೆ ಸೇರಿದ್ರೆ ಜೆ ಡಿ ಎಸ್ ಯಾವ ಗೇಮ್ ಮೂಲಕ ತನ್ನ ನಷ್ಟವನ್ನು ತುಂಬಿಕೊಳ್ಬಹುದು ಬ್ಯಾಲೆನ್ಸ್ ಮಾಡಿಕೊಳ್ಬಹುದು ಬಿ ಜೆ ಪಿಗೆ ಎಷ್ಟರ ಮಟ್ಟಿಗಿನ ಹೊಡೆತ ಈ ಒಂದು ಗೇಮ್ ಈ ಒಂದು ವಲಸೆ ನೀಡುತ್ತೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಕ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಕಾಣುತ್ತೆ